ಸರ್ ಬಿಜೆಪಿ ಪತ್ರಕರ್ತೆ ಅಂತ ಹಂಚ್ಕೊಂಡಿದ್ದಂತ ಮಡಿಕೇರಿ ಇಲ್ಲ ಕೂರ್ಗ ಜಿಲ್ಲೆಯಲ್ಲಿ ಎರಡೂ ಗೆದ್ದಿದ್ದೀರಾ ಅಂದ್ರೆ ಒಂದು ಪ್ರಾತಿನಿಧ್ಯ ಇಲ್ಲ ಅನ್ನೋದು ಅಲ್ಲಿರೋರಂತ ಅಸಮಾಧಾನ ಇದೆ ಸರ್. ನಿನಗೆ ನಿಮಗೆ ಅಸಮಾಧಾನ ಇರ್ಬೇಕು. ನೀವು ಕೊಡಗಿನವ್ರ ಸರ್ ಪೊನ್ನಣ್ಣ ಅವರ ಹೇಳಿದಾರೆ ಅನ್ಯಾಯ ಆಗಿದೆ ಅಂತ ಪೊನ್ನಣ್ಣ ಹೇಳಿದ್ದಾರೆ ಸರ್. ನೋಡಪ್ಪ, ಒಂದು ಮಾನದಂಡ ಉಪಯೋಗಿಸಿದ್ದೀವಿ. ಹೊಸದಾಗಿ ಸುಮಾರು ಜಿಲ್ಲೆಗಳಿಗೆ ಕೊಟ್ಟಿಲ್ಲ, ಈಗ ಕೊಡಗು ಕೊಟ್ಟಿಲ್ಲ, ಹಾವೇರಿ ಕೊಟ್ಟಿಲ್ಲ, ಹಾಸನ ಕೊಟ್ಟಿಲ್ಲ, ಕೊಡೋಕ್ಕಾಗಲ್ಲ ಕೆಲವು, ಆಮೇಲೆ ಚಿಕ್ಕಮಗಳೂರು ಕೊಟ್ಟಿಲ್ಲ. ನಾವು ಒಂದು ತೀರ್ಮಾನ ಏನು ಮಾಡಿದ್ದೀವಿ ಅಂದರೆ, ಮೊದಲನೇ ಬಾರಿ ಗೆದ್ದವ್ರಿಗೆ ಯಾರಿಗೂ ಕೊಟ್ಟಿಲ್ಲ. ಕೊಡಗಿನಲ್ಲಿ ಇಬ್ಬರು ಗೆದ್ದಿರೋರು ಮೊದಲನೇ ಬಾರಿ ಗೆದ್ದಿದ್ದಾರೆ. ಅದರಿಂದ ಅವ್ರು ಯಾರು ಅಸಮಾಧಾನ ಪಟ್ಕೋಬೇಕಾದಂತ ಹೇಳ್ತೀನಿ. ಯಾವಾಗ ಒಪ್ಕೊಂಡಿದ್ದಾರೆ ಒಪ್ಕೊಂಡಿದ್ದ ಅರ್ಥದಲ್ಲಿ ಅಂತಂದ್ರೆ ಏನು? ಸಿ, ಯಾವಾಗಲೂ ಕೂಡ ಈ ಅಸಮಾಧಾನಗಳು ಸಮಾಧಾನಗಳು ಎಲ್ಲ ಇರದೆ, ಅಸಮಾಧಾನದಲ್ಲಿ ಸಮಾಧಾನಗಳಿರ್ತವೆ. ಅಸಮಾಧಾನದಲ್ಲಿ ಸಮಾಧಾನಗಳಿರ್ತವೆ. ರಾತ್ರಿ ಪುಟ್ರಂಗ್ ಶೆಟ್ಟಿ ಜೊತೆ ಮಾತಾಡಿದ್ದೀನಿ ನಾನು, ಅವರು ಒಪ್ಕೊಂಡಿದ್ದಾರೆ. ನೀವು ಸುಳ್ಳು ಹೇಳ್ತಾ ಇದ್ದೀರಿ. ಏನು ಹೇಳಿಲ್ಲ, ನನ್ನ ಜೊತೆ ಒಪ್ಕೊಂಡು ಹೋಗಿದ್ದಾರೆ. ಅದು ನಾನು ಹೇಳ್ತೀನಿ.